ಆತ್ಮೀಯ ವಿದ್ಯಾರ್ಥಿಗಳೇ ಬೆಳಗಿನ ಶುಭೋದಯಗಳು ನಾವು ಇವತ್ತಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಗದ್ಯ ಭಾಗದಲ್ಲಿ ನಾಲ್ಕನೇ ಪಾಠವಾದ ಭಾಗ್ಯಶಿಲ್ಪಿಗಳು ಪಾಠವನ್ನು ಅಧ್ಯಯನ ಮಾಡೋಣ ಈ ಭಾಗ್ಯಶಿಲ್ಪಿಗಳ ಪಾಠದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ಬಗ್ಗೆ ಅಧ್ಯಯನ ಮಾಡುತ್ತೇವೆ ಮೊದಲಿಗೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ತಿಳಿದುಕೊಳ್ಳೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಮಿತಿಯ ಸಂಗ್ರಹ ರಚಿಸಿರ್ತಕ್ಕಂಥದ್ದು ನಾವು ಮೊದಲಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಸ್ಥಾನದಲ್ಲಿ ರಾಜರಾಗಿ ಕ ಕಾರ್ಯನಿರ್ವಹಿಸಿದರು ಎನ್ನುವುದನ್ನು ಮೊದಲಿಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಮೈಸೂರು ಸಂಸ್ಥಾನ ಭಾರತ ದೇಶಕ್ಕೆ ಸ್ವತಂತ್ರ ಬರುವುದಕ್ಕಿಂತ ಹಿಂದೆ ಭಾರತ ದೇಶದಲ್ಲಿ ಹಲವಾರು ರಾಜರು ರಾಜ ಸಂಸ್ಥಾನಗಳು ಆಳ್ವಿಕೆ ಮಾಡುತ್ತಿದ್ದವು ಅಂಥದರಲ್ಲಿ ಮೈಸೂರು ಸಂಸ್ಥಾನವು ಸಹ ಒಂದು ಭಾರತ ದೇಶವನ್ನು ನಾವು ಎರಡು ಭಾಗಗಳಾಗಿ ವಿಭಾಗಿಸುತ್ತೇವೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂಥೇಳಿ ಈ ದಕ್ಷಿಣ ಭಾರತದಲ್ಲಿ ಮೈಸೂರು ಸಂಸ್ಥಾನ ಎನ್ನುವಂಥದ್ದು ಆಳ್ವಿಕೆ ಮಾಡ್ತಿತ್ತು ಈ ಮೈಸೂರು ಸಂಸ್ಥಾನ ಎನ್ನುವಂಥದ್ದು ಮೊದಲು ಇದು ವಿಜಯನಗರ ಸಾಮ್ರಾಜ್ಯದ ಜೊತೆಯಲ್ಲಿ ಆ ಒಂದು ಸಾಮಂತರ ಜೊತೆಯಲ್ಲಿ ಇದು ಸಹ ಆಳ್ವಿಕೆ ಮಾಡ್ಕೊಳ್ತಾ ಬರ್ತಾಯಿತ್ತು ತದನಂತರ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಮತ್ತೆ ಈ ಮೈಸೂರು ಸಂಸ್ಥಾನ ಸ್ವತಂತ್ರ ಸಂಸ್ಥಾನವಾಗಿ ಬೆಳೀತಾ ಬಂತು ದಕ್ಷಿಣ ಭಾರತದಲ್ಲಿ ಈ ರೀತಿಯಾಗಿ ಮೈಸೂರು ಸಂಸ್ಥಾನಕ್ಕೆ ಮೂಲ ಪುರುಷ ಯಾರು ಅಂದರೆ ಎದುರಾಯರಿಂದ ಸ್ಥಾಪನೆ ಆಗುವಂಥದ್ದು ಎದುರಾಯರಿಂದ ಇಷ್ಟರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಎದುರಾಯರಿಂದ ಮೈಸೂರು ಸಂಸ್ಥಾನ ಸ್ಥಾಪನೆ ಆಗುವಂಥದ್ದು ಮತ್ತು ಈ ಒಂದು ಸಂಸ್ಥಾನ ಎಷ್ಟರಿಂದ ಎಷ್ಟರವರೆಗೂ ಸಹ ಕಾ ಎಷ್ಟರವರೆಗೂ ಸಹ ರಾಜರು ಆಳ್ವಿಕೆ ನಡೆಸಿದೆ ಅಂದರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಸಹ ಈ ಮೈಸೂರು ಸಂಸ್ಥಾನ ಆಳ್ವಿಕೆ ಮಾಡಿಕೊಳ್ತಾ ಬಂದಿರತಕ್ಕಂಥದ್ದು ಈ ಮೈಸೂರು ಸಂಸ್ಥಾನದಲ್ಲಿ ಸುಮಾರು ಇಪ್ಪತ್ತೈದು ಜನ ರಾಜರು ಆಳ್ವಿಕೆ ನಡೆಸಿರ್ತಕ್ಕಂಥದ್ದು ಈ ಮೈಸೂರು ಸಂಸ್ಥಾನದಲ್ಲಿ ಇಪ್ಪತ್ತೈದು ಜನ ರಾಜರು ಆಳ್ವಿಕೆ ನಡೆಸಿರ್ತಕ್ಕಂಥದ್ದು ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತಕ್ಕಂತಹ ರಾಜರು ಹೆಚ್ಚು ಪ್ರಮುಖ ಅಥವಾ ಹೆಚ್ಚು ತಮ್ಮ ರಾಜರಾಗಿರುವಂಥ ಒಂದು ಸಮಯದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿ ಸಾಮ್ರಾಜ್ಯವನ್ನು ಉನ್ನತಿ ಮಟ್ಟಕ್ಕೆ ಕೊಂಡೊಯ್ಯ ಕೊಂಡೊಯ್ಯತಕ್ಕಂಥ ಒಂದು ರಾಜರ ಹೆಸರು ಇವೆಲ್ಲ ಇಲ್ಲಿ ರಾಜ ಒಡೆಯರಾಗಿರ್ಬೋದು ಮತ್ತು ದೊಡ್ಡ ದೇವರಾಜ ಒಡೆಯರಾಗಿರ್ಬೋದು ಚಿಕ್ಕ ದೇವರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾರೋಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಜಯಚಾಮರಾಜ ಒಡೆಯರ್ ಇಷ್ಟು ಜನ ರಾಜರು ತಮ್ಮ ಆಳ್ವಿಕೆ ಸಮಯದಲ್ಲಿ ತಮ್ಮ ಸಂಸ್ಥಾನವನ್ನು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ದಂಥವರು ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರತಕ್ಕಂಥ ರಾಜರು ಇಂತಹ ರಾಜರಲ್ಲಿ ನಮ್ಮ ನಾಲ್ಡ ಕೃಷ್ಣರಾಜ ನಾಲ್ಡು ಕೃಷ್ಣರಾಜ ಒಡೆಯರು ಸಹ ಒಬ್ಬರಾಗಿದ್ದು ನಾವು ಇವತ್ತಿನ ತರಗತಿಯಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಈ ಮೈಸೂರು ಸಂಸ್ಥಾನದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಹೆಚ್ಚು ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ ನಾಡು ನಾಲ್ಡು ಕೃಷ್ಣರಾಜ ಒಡೆಯರು ಆಗಿದ್ದಾರೆ ಆದ್ದರಿಂದ ನಾವು ಇವತ್ತಿನ ತರಗತಿಯಲ್ಲಿ ಈ ನಾಲ್ಡು ಕೃಷ್ಣರಾಜ ಒಡೆಯರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಪ್ರವೇಶ ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯ ಚಿಂತನೆ ಚಲವಂತಿಕೆ ಬೇಕಾಗ್ತದೆ ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದೇ ಇಲ್ಲಿನ ಆಚ್ ಆಶಯ ಅಂದರೆ ಇಲ್ಲಿ ಹುಟ್ಟಿದಂಥ ಎಲ್ಲರೂ ಸಹ ಇಲ್ಲಿ ಸಾಧಕರ ಸಾಧಕರು ಹಾಕ್ತಾರೆ ಎನ್ನುವಂಥದ್ದು ತುಂಬ ಕಷ್ಟವಾದ ಮಾತು ಮತ್ತು ಅಂದರೆ ಇಲ್ಲಿ ಹೇಳ್ತಾರೆ ಇಲ್ಲಿ ಹುಟ್ಟಿದವರೆಲ್ಲರಿಗೂ ಸಾಧಕರಾಗೋದಕ್ಕೆ ಅವಕಾಶವಿದ್ದರು ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗೋದಕ್ಕೆ ಸಾಧ್ಯ ಆಗಲ್ಲ ಕೆಲವರಿಗೆ ಹಲವಾರು ಸಮಸ್ಯೆಗಳು ಇರ್ತವೆ ಅದಕ್ಕೋಸ್ಕರ ಇಲ್ಲಿ ಕೆಲವರಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಇನ್ನೂ ಕೆಲವರಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ಅದಕ್ಕೋಸ್ಕರ ಹೇಳ್ತಾರೆ ಮತ್ತು ಸಾಧಕರಾಗಬೇಕಾದ್ರೆ ನಾವು ಸಾಧನೆ ಮಾಡಬೇಕು ಸಾಧಕರಾಗಬೇಕು ಅಂದರೆ ನಮ್ಮಲ್ಲಿ ಒಂದಷ್ಟು ಪ್ರಾಮಾಣಿಕತೆ ಪರಿಶ್ರಮ ಎಲ್ಲವೂ ಸಹ ಇರಬೇಕು ಅದಕ್ಕೋಸ್ಕರ ಹೇಳ್ತಾರೆ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಜವಾಬ್ದಾರಿ ಇರಬೇಕು ಮತ್ತು ಪರಿಶ್ರಮ ಇರಬೇಕು ಮತ್ತು ಭವಿಷ್ಯ ಚಿಂತನೆ ಇರಬೇಕು ಮುಂದಾಲೋಚನೆ ಇರಬೇಕು ಮತ್ತು ಛಲವಂತಿಕೆ ಸಾಧನೆ ಮಾಡೇ ಮಾಡ್ತೀನಿ ಅಂತ ಎನ್ನುವಂಥ ಒಂದು ಛಲವಂತಿಕೆ ಇರಬೇಕು ಎಷ್ಟೇ ಜೀವನದಲ್ಲಿ ಎಷ್ಟೇ ಸರಿ ಸೋಲುಗಳು ಸಮಸ್ಯೆಗಳು ಎದುರಾದರೂ ಸಹ ನಾನು ಮತ್ತು ಗುರಿ ಮುಟ್ಟೆ ಮುಟ್ಟುತ್ತೇನೆ ಎನ್ನುವಂಥ ಒಂದು ಛಲವಂತಿಕೆ ಇರಬೇಕು ಈ ರೀತಿ ಇವೆಲ್ಲ ಗುಣಗಳು ಒಬ್ಬ ಸಾಧಕರಲ್ಲಿ ಇರಬೇಕಾಗ್ತದೆ ಇಲ್ಲ ಅಂದರೆ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಥವಾ ಸಾಧಕರ ಎನಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಸಾಧಕರನ್ನಿಸ್ಕೋಬೇಕು ಸಾಧನೆ ಮಾಡಬೇಕು ಅಂದರೆ ಇವೆಲ್ಲವೂ ಸಹ ಎಲ್ಲ ಗುಣಗಳನ್ನು ನಾವು ಮೈಗೂಡಿಸ್ಕೊಂಡಿರಬೇಕು ಚಲವಂತಿಕೆ ಬೇಕಾಗುತ್ತದೆ ಮತ್ತು ಸಾಧನೆಯ ಪಥದಲ್ಲಿ ಎದುರಾಗುವ ಹಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ನಾವು ಚತುರೋಪಾಯದಿಂದ ಚತುರೋಪಾಯದಿಂದ ಈ ನಮ್ಮ ಜೀವನದಲ್ಲಿ ಹೆದರಾಗುವಂತಹ ನಾವು ಸಾಧನೆ ಮಾಡಬೇಕಾದ್ರೆ ಏನೆಲ್ಲ ಕಷ್ಟಗಳು ಸಮಸ್ಯೆಗಳು ಏನೆಲ್ಲ ಹೆದರಾಗ್ತವೆ ಅವೆಲ್ಲವನ್ನು ನಾವು ಎದುರಿಸುತ್ತಾ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಂಡು ಈ ನಿವಾರಿಸ್ಕೊಳ್ಬೇಕಾಗ್ತದೆ ಮತ್ತು ಈ ರೀತಿ ಇಂತಹ ಸಮಸ್ಯೆಲ್ಲ ಅಡ್ಡಿ ಆತಂಕಗಳನ್ನ ನಿವಾರಿಸಿಕೊಂಡು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಈ ರೀತಿ ಸಮಸ್ಯೆಗಳೆಲ್ಲ ಎದುರಾಕ್ಕೊಂಡು ಎಲ್ಲವನ್ನು ಎದುರಿಸ್ತಾ ಹೋಗಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಸಮಾಜ ಇವತ್ತು ಸ್ಮರಿಸ್ತಾ ಇದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯವಾಗಿದೆ ಅಂದರೆ ಈ ಒಂದು ಪಾಠದಲ್ಲಿ ಈ ರೀತಿ ಸಾಧನೆ ಮಾಡಿ ಸಾಧನೆ ಮಾಡಿ ಅದರಲ್ಲೂ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ವ್ಯಕ್ತಿಗಳ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅದಕ್ಕೋಸ್ಕರ ಇವರು ಸಾಧನೆ ಮಾಡಿದರೆ ಅವರ ಒಂದು ಆಡಳಿತದ ಅವಧಿಯಲ್ಲಿ ಕನ್ನಡ ನಾಡಿಗಾಗಿ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹಲವಾರು ಸಾಧನೆಗಳನ್ನು ಮಾಡ್ತಾ ಹೋಗಿದ್ದಾರೆ ಅದಕ್ಕೋಸ್ಕರಲ್ಲಿ ಅವರ ಬಗ್ಗೆ ಸಾಧನೆ ಅವರು ಏನು ಸಾಧನೆ ಮಾಡಿದರೆ ಏನು ಸೇವೆ ಮಾಡಿದರೆ ಆ ಒಂದು ಸಾಧನೆ ಸೇವೆಯನ್ನು ಇಲ್ಲಿ ಪರಿಚಯಿಸುವುದೇ ಈ ಒಂದು ಪಾಠದ ಭಾಗ್ಯಶಿಲ್ಪ ಪಾಠದ ಒಂದು ಆಶಯ ಆಗಿರುತ್ತೆ ನಾವು ಮೊದಲಿಗೆ ನಾಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಧ್ಯಯನ ಮಾಡೋಣ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ ಇಪ್ಪತ್ನಾಲ್ಕನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಆಳ್ವಿಕೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ನಡೆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರು ಸಹ ಕೇವಲ ಹತ್ತು ವರ್ಷಗಳ ವಾರ್ ಹತ್ತು ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೇಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ಡು ಕೃಷ್ಣರಾಜ ಒಡೆಯರು ದೊರಕಿದರು ಇಲ್ಲಿ ನಾಲ್ಡು ಕೃಷ್ಣರಾಜ ಒಡೆಯರು ಈ ಒಂದು ಮೈಸೂರು ಸಂಸ್ಥಾನ ಏನು ರಾಜರ ಒಂದು ಪಟ್ಟಿಯಲ್ಲಿ ನಮಗೆ ಇವರು ಇಪ್ಪತ್ನಾಲ್ಕರಾಗಿ ಕಾಣಿಸ್ಕೊಳ್ತಾರೆ ನಮಗೆ ಇಪ್ಪತ್ನಾಲ್ಕರ ರಾಜ ಇಪ್ಪತ್ನಾಲ್ಕನೇ ರಾಜನಾಗಿ ಯಾರು ಆಳ್ವಿಕೆ ಮಾಡ್ತಾರೆ ನಾಲ್ವಡು ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡ್ತಾರೆ ಮತ್ತು ಇವರು ಇವರ ಒಂದು ಆಳ್ವಿಕೆ ಕಾಲ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ನಡೀತದೆ ಮತ್ತು ನಾಲ್ಡು ಕೃಷ್ಣರಾಜವಾಡೆಯರು ಅವರಿಗೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆಗ್ತದೆ ಆದರೆ ಆ ವೇಳೆಗಾಗಲೇ ಅವರು ಹತ್ತು ವರ್ಷದ ಬಾಲಕರಾಗರೋ ಕಾರಣದಿಂದಾಗಿ ಅವರ ತಾಯಿಯಾದಂತಹ ವಾಣಿ ವಿಲಾಸರವರೇ ರೀಜೆಂಟರಾಗಿ ರೀಜೆಂಟ್ ಅಂದರೆ ಪ್ರತಿನಿಧಿಯಾಗಿ ಅಲ್ಲಿ ಆಡಳಿತ ನಿರ್ವಹಣೆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಮತ್ತು ರಾಜಕುಮಾರನಿಗೆ ಅಲ್ಲಿ ಅಂಥ ಸಮಯದಲ್ಲಿ ಸೂಕ್ತ ವಿದ್ಯಾಭ್ಯಾಸ ಮತ್ತು ಆಡಳಿತದ ಆಡಳಿತ ತರಬೇತಿ ಮಹಾರಾಣಿ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸೋದರ ಪರಿಣಾಮವಾಗಿ ಇವತ್ತು ನಮಗೆ ಅಂದರೆ ಆ ವೇಳೆಗಾಗಲೇ ಒಬ್ಬ ಸಮರ್ಥ ಅಧಿಕಾರಿಯನ್ನು ಆ ಮೈಸೂರು ಸಂಸ್ಥಾನಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥದ್ದು ಯಾರು ಅವರ ತಾಯಿ ಈ ರೀತಿ ಎಲ್ಲ ಒಂದು ರಾಜ ಏನೆಲ್ಲ ಕಲ್ತಿರಬೇಕು ಅಥವಾ ಯಾವ ರೀತಿ ಆಳ್ವಿಕೆ ಮಾಡಬೇಕು ಅದೆಲ್ಲದರ ಬಗ್ಗೆಯೂ ಸಹ ತಿಳಿಸ್ಕೊಟ್ಟು ಇಂಥ ಸಮರ್ಥ ಅಧಿಕಾರಿಯನ್ನು ಮೈಸೂರು ಸಂಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಒಂದು ಕಾಣಿಕೆ ಅವರು ಆ ಸಮಯದಲ್ಲಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಮತ್ತು ಮಾದರಿ ಮೈಸೂರು ಮಾದರಿ ಮೈಸೂರು ಸಾವಿರದ ಒಂಬೈನೂರ ಎರಡು ಆಗಸ್ಟ್ ಎಂಟನೆಯ ತಾರೀಕಿನಿಂದ ರಾಜ್ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರಿಗೆ ಸುಪರ್ತಿಗೆ ಬಂದಿತ್ತು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಹೈರ್ರವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ಡು ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡೋದರಿಂದ ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ನಾಲ್ವ ನಾಲ್ವಡೆ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು ಇಲ್ಲಿ ಈ ರೀತಿಯಾಗಿ ಅವರು ಮೈಸೂರು ಸಂಸ್ಥಾನವನ್ನು ಮಾದರ ಮೈಸೂರು ಅಂತ ಹೆಸರು ಪಡ್ಕೊಳ್ಳೋ ತರಹ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ರೀತಿಯಾಗಿ ಅವರು ಸಾವಿರದ ಒಂಬೈನೂರ ಎರಡರಲ್ಲಿ ಅವರು ನೇರ ಉಸ್ತುವಾರಿಯಾಗಿ ಅವರು ಆಡಳಿತಕ್ಕೆ ಸೇರಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅಂಥ ಸಮಯದಲ್ಲಿ ದಿವಾನ್ರಾಗಿದ್ದಂಥವರು ಸರ್ ಕೆ ಶೇಷಾದ್ರಯ್ಯರವರ ಸಹಕಾರದೊಂದಿಗೆ ಇಲ್ಲಿ ಆ ಮೈಸೂರು ಸಂಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಇವರು ಕಂಕಣಬದ್ಧರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಈ ರೀತಿಯ ಈ ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾರಣದಿಂದಾಗಿ ಈ ರೀತಿ ಭರತ ಇಡೀ ಭಾರತ ದೇಶದಲ್ಲಿ ಯಾವ ಸಂಸ್ಥಾನವು ಯಾವ ರಾಜರ ಸಂಸ್ಥಾನವೂ ಸಹ ಇಷ್ಟೊಂದು ಅಭಿವೃದ್ಧಿ ಕಾಣಲಿಲ್ಲ ಅದಕ್ಕೋಸ್ಕರ ಈ ಮೈಸೂರು ಸಂಸ್ಥಾನ ಇಷ್ಟೊಂದು ಅಭಿವೃದ್ಧಿ ಪಡೆದಿರೋ ಕಾರಣದಿಂದಾಗಿ ಅದರಲ್ಲೂ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಏನು ಈ ರೀತಿ ಅವರು ಕಂಕಣಬದ್ಧರಾಗಿ ಮೈಸೂರು ಸಂಸ್ಥಾನಕ್ಕೆ ಈ ರೀತಿ ಅಭಿವೃದ್ಧಿ ಕಾರ್ಯನ ಮಾಡ್ತಾ ಒಳ್ಳೆಯ ಹೆಸರನ್ನು ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಈ ಒಂದು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮಾದರಿ ಮೈಸೂರು ಅಂತ ಹೆಸರು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಗ್ತದೆ ಮತ್ತು ನಾಲ್ಡು ಕೃಷ್ಣರಾಜ ಒಡೆಯರು ಈ ಒಂದು ಸಂಸ್ಥಾನದಲ್ಲಿ ಅರಸುಮಾನತೆಯಿಂದ ಬಂದವರಾಗಿದ್ದರೂ ಸಹ ಜನರು ಆಡಳಿತ ಈ ಒಂದು ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಪಾಲ್ಗೊಳ್ಳಿಕೆಗೆ ಅವರು ಇಷ್ಟಪಡ್ತಾ ಇದ್ರು ಈ ರೀತಿಯಾಗಿ ಮತ್ತೆ ಅವರು ಜನರು ಆಡಳಿತದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಅವರು ಹಲವಾರು ಸಭೆ ಮತ್ತು ಸಮಿತಿಗಳನ್ನ ಅವರು ರಚನೆ ಮಾಡ್ತಾ ಹೋಗ್ತಾರೆ ಅದನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಈ ಒಂದು ಸಂಸ್ಥಾನದಲ್ಲಿ ಜನರು ಸಹ ಆಡಳಿತ ಪಾಲ್ಗೊಳ್ಳಬೇಕು ಅಂತೇಳಿ ಅವರು ಈ ರೀತಿ ಪ್ರಜಾಪ್ರತಿನಿಧಿಸಬೇಕು ಸಭೆ ಮತ್ತು ವಿಧಾಯಕ ಸಭೆ ಅಂತ ಎರಡು ಸಭೆಗಳನ್ನು